ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಗರ್ಗರಿಯಾಗಿ ಕಾಯಿ ಹಾಲು ಮುರುಕು ರೆಸಿಪಿ. ತುಂಬಾ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಾಣಲಿಗೆ ಅರ್ಧ ಕಪ್ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಬಿಸಿ ಮಾಡಬೇಕು. ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಅಂತೇನಿಲ್ಲ, ಕೈಗೆ ಸುಡಬೇಕು ಅಷ್ಟು ಬಿಸಿ ಆದರೆ ಸಾಕು. ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನೋಡಿ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಇಷ್ಟು ಬಿಸಿ ಆದರೆ ಸಾಕು. ಈಗ ಇದನ್ನ ಸಪ್ರೇಟ್ ತಗೊಬಿಡೋಣ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಿಟ್ಟಿದ್ದೀನಿ. ಈಗ ಅದೇ ಬಾಣಲಿಗೆ ಕಾಲು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೋಡಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡೆ, ಇದು ಅಷ್ಟೇ ಸುಡ್ತಾ ಇದೆ. ಈಗ ಇದನ್ನು ತಕ್ಕಬಿಡೋಣ. ಮತ್ತು ಅದೇ ಬಾಣಲಿಗೆ 2 ಕಪ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದರದು ಅಷ್ಟೇ ಕಲರ್ ಚೇಂಜ್ ಮಾಡಬಾರ್ದು, ವೈಟಾಗಿ ಇಟ್ಕೋಬೇಕು. ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಬಿಸಿ ಇರಬೇಕು ಅಷ್ಟೇ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬೇಳೆ ಹುರಿದಿಟ್ಟಿದ್ವಲ್ಲ ಅದು ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಫುಲ್ಲು ಫೈನ್ ಪೌಡ್ರ್ ಮಾಡ್ಕೋಬೇಕು. ಅಕ್ಕಿ ಇಟ್ಟು ಅಷ್ಟೇ ತಣ್ಣಗಾಗಿದೆ. ಈಗ ಇದಕ್ಕೆ ಆ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದ್ಸಲ ಜರಡಿ ಆಡಬೇಕು. ಸಣ್ಣಗೆ ಬರುತ್ತಲ್ಲ ಜರಡಿ, ಅದರಲ್ಲಿ ಜರಡಿ ಆಡ್ತಾ ಇದ್ದೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಬಂದಿದೆಯಲ್ಲ, ಅದನ್ನ ಸಪ್ರೇಟ್ ತಗೊಬಿಡೋಣ. ಇದೇ ರೀತಿ ಮಿಕ್ಕಿದ ಹಿಟ್ಟೆಲ್ಲ ಜರಡಿ ಆಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಎಳ್ಳು ಹಾಕೋತಾ ಇದ್ದೀನಿ. ಎಳ್ಳು ಬಿಳಿ ಎಳ್ಳಾರ ಹಾಕೋಬೋದು, ಕಪ್ಪು ಎಳ್ಳಾರ ಹಾಕೋಬೋದು. 1/2 ಟೀಸ್ಪೂನ್ ಹಿಂಗೆ ಹಾಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಸೇರಿಸ್ಕೊಳ್ಳೋಣ. ಬೆಣ್ಣೆನ ಮೆಲ್ಟ್ ಮಾಡ್ಕೊಂಡು ಹಾಕೋಬೇಕು. ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ ಹಾಗೂ ಬಿಸಿಯಾಗೂ ಇದೆ. ಈ ಥರ ಬಿಸಿ ಬಿಸಿ ಬೆಣ್ಣೆ ಹಾಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮುರುಕು ಹಿಟ್ಟೇನಿದೆ ರೆಡಿ ಆಗಿದೆ. ಈಗ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 1 ರಿಂದ 1.5 ಕಪ್ ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಮತ್ತು ಇದನ್ನು ಈ ಥರ ಸೋತಿಸ್ಕೋಬೇಕು. ಈ ಥರ ಕಾಯಿನ ಸ್ಕ್ವೀಸ್ ಮಾಡಿಕೊಂಡು ಮತ್ತೆ ಇದನ್ನು ರುಬ್ಕೋಬೇಕು. ಮತ್ತೆ ಇದಕ್ಕೆ ನೋಡಿ 1 ಕಪ್ ನೀರು ಸೇರಿಸ್ಕೊಂಡು ರುಬ್ಕೋತೀನಿ. ಇನ್ನೊಂದ್ಸಲ ಇದನ್ನು ಸೋತಿಸ್ಕೊಳ್ಳೋಣ. ಮತ್ತು ಈ ಕಾಯಿನ ನೀವು ಯಾವ್ದಾದ್ರು ಪಲ್ಯಕ್ಕೆ ಸಾರಿಗೆಲ್ಲ ಹಾಕೋಬೋದು. ಇಷ್ಟು ಕಾಯಿ ಹಾಲು ಸಾಕು. ನಾವು ಕಲಸಿಟ್ಟಿದ್ದೀವಲ್ಲ ಇಷ್ಟು ಹಿಟ್ಟಿಗೆ, ಅಷ್ಟು ಕಾಯಿ ಹಾಲು ಸಾಕಾಗುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ಕಾಯಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎರಡೇ ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀವಲ್ಲ, ಒಂದೇ ಸಲ ನೀವು ಮಿಕ್ಸ್ ಮಾಡಿಕೊಂಡು ಮುರುಕು ಮಾಡ್ಕೋಬೋದು. ಅಕಸ್ಮಾತ್ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ 2 ಬ್ಯಾಚಸ್ಸಲ್ಲಿ ಮಾಡ್ಕೊಳ್ಳಿ. ಆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಷ್ಟು ಕಾಯಿ ಹಾಲು ಮಿಕ್ಕೋಗಿದೆ. ಇಷ್ಟು ಸಾಫ್ಟಾಗಿ ಮಿಕ್ಸ್ಕೋಬೇಕು. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ನೋಡಿ, ಈಗ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸಸ್ಸಾಗಿ ತಗೋಬೇಕು. ಮಿಕ್ಕಿದ ಹಿಟ್ಟನ್ನ ಮುಚ್ಚಿಡಬೇಕು, ಇಲ್ಲಾಂದರೆ ಗಾಳಿಗೆ ಅದು ಡ್ರೈ ಆಗಿಬಿಡುತ್ತೆ. ನಾನು ಈ ಥರ ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ದಿದ್ದು. ಮೆಟಲ್ದು ಬರುತ್ತಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನನ್ನ ಹತ್ರ ಈ ಥರದ್ದಿತ್ತು, ಅದಕ್ಕೆ ಇದ್ರಲ್ಲಿ ಮಾಡ್ತಾಯಿದ್ದೀನಿ. ಹಿಟ್ಟಾಕ ಮುಂಚೆ ಈ ಥರ ಎಣ್ಣೆಯಿಂದ ಗ್ರೀಸ್ ಮಾಡ್ಕೋಬೇಕು. ಎಣ್ಣೆಯಿಂದ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಿಟ್ಟು ಹಾಕ್ಕೊಂಡು
ಈ ಥರ ಮುರುಕು ಡಿಸೈನ್ ಮಾಡ್ಕೋಬೇಕು. ಈ ಥರ ಪ್ಲೇಟ್ ಮೇಲೆ ಆದರೂ ಮಾಡ್ಕೋಬೋದು ನೋಡಿ. ಈ ಥರ ಎಂಡು ತೆಗ್ದಾಗ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಆಗ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳಲ್ಲ. ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ, ದೊಡ್ಡದಾಗೂ ಮಾಡ್ಕೋಬೋದು, ಇನ್ನು ಚಿಕ್ಕದಾಗೂ ಮಾಡ್ಕೋಬೋದು. ಪ್ಲೇಟಲ್ಲಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆ ಸೋರ್ಬಿಟ್ಟು ನೀವು ಮಾಡ್ಕೋಬೋದು. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು, ಮೀಡಿಯಮ್ ಹೀಟ್ ಆಗಿದೆ. ಇದು ಚಿಕ್ಕ ಪೀಸ್ ಹಾಕ್ಕೊಂಡು ಚೆಕ್ ಮಾಡಿಕೊಂಡೆ, ಇಷ್ಟು ಬಿಸಿ ಆದರೆ ಸಾಕು. ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ತುಂಬ ಬಿಸಿ ಮಾಡ್ಕೊಬಿಟ್ರೆ ತುಂಬ ಬೇಗ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಎರಡು ಕಡೆನೂ ಇದನ್ನ ತಿರುಗಿಸ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಕ್ರಿಸ್ಪಿ ಆಗಿದೆ, ತಕ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿದ ಮುರುಕುನು ಮಾಡ್ಕೊಳ್ಳೋಣ. ರುಚಿಯಾಗಿ ಗರ್ಗರಿಯಾಗಿ ಕಾಯಿ ಹಾಲು ಮುರುಕು ರೆಡಿಯಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.